ಧನ್ವೀರ್ ಅವರು ಅದನ್ನೇ ಹೇಳಿದ್ರು, ತಾನ್ ಬೆಳೆದು ತನ್ನವ್ರನ್ನ ಬೆಳೆಸೋದು ನಿಮ್ಮ ಗುಣ. ನೀವು ದೊಡ್ಡ ಆಲದ ಮರ ಬಾಸ್, ನೀವೆಲ್ಲರೂ ಬೆಳೆಸ್ತಾ ಇದ್ದೀರಾ. ಇವತ್ತು ನಿನ್ನೆ ಅಂತಲ್ಲ, ನನಗೆ ನವಗ್ರಹ ಸಿನಿಮಾ ನಿಮ್ಮ ಪ್ರೊಡಕ್ಷನ್ನಲ್ಲಿ ನನಗೆ ಅನ್ನ ಹಾಕಿದ್ರಿ, ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ರಿ. ನವಗ್ರಹ ಸಿನಿಮಾ ಇವತ್ತಿಗೂ ಎಲ್ಲೇ ಹೋದ್ರು ಆ ಡೈಲಾಗ್ ಕೇಳ್ತಾರೆ, ನವಗ್ರಹ ಅಂತ ಇರ್ತಾರೆ. ಅದಾದ್ಮೇಲೆ ರಾಬರ್ಟ್ ಸಿನಿಮಾ ಅಲ್ಲಿ ನನ್ಗೆ ರಾಘವ ಅಂತ ಒಂದು ಪಾತ್ರ ಕೊಟ್ರಿ, ಅದಕ್ಕೂ ನಾನು ತುಂಬಿರೋದೇ ಧನ್ಯವಾದಗಳು ಬಾಸ್. ಆ ಸಿನಿಮಾನು ನನ್ಗೆ ದೊಡ್ಡ ಸಕ್ಸಸ್ ಕೊಡ್ತು. ಆ್ಯಕ್ಚುಲಿ ನೋಡಬೇಕಂದ್ರೆ ನನ್ನ ಸಿನಿಮಾ ಕರಿಯರಲ್ಲಿ ಸ್ಟೆಪ್ಸ್ ಅಪ್ ನಾನು ಫಸ್ಟ್ ಒಂದು ಗುರುತಿಸ್ಕೊಂಡಿದ್ದೆ ನವಗ್ರಹ ಅಲ್ಲಿ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಸರ್ಕಲ್ ನನಗೆ ರಾಬರ್ಟ್ ಸಿನಿಮಾಯಿಂದ. ಥ್ಯಾಂಕ್ ಯು ಸೋ ಮಚ್ ಬಾಸ್, ಐ ಲವ್ ಯು. ನಮ್ಮ ನಿಮ್ಮ ಪ್ರೀತಿ ಇದೇ ಥರ ನಾನು ಸಾಯೋವರೆಗೂ ಇರಲೇಬೇಕು ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೊತೀನಿ ಬಾಸ್. ಹಾಗೆ ಆ ಭಗವಂತ ನಿಮಗೆ ನೂರಾರು ವರ್ಷ ಆಯುಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಬಾಸ್. ಯಾವ ಡೈಲಾಗಪ್ಪ? ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ. ಜೈ ಕರ್ನಾಟಕ. ಧನ್ಯವಾದಗಳು.